ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೃಷಾ ಕಿಚನ್ ಇವತ್ತು ಸಿಂಪಲ್ ಆದ ಮಟನ್ ಗ್ರೀನ್ ಮಸಾಲ ಇದು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈಗ ಮೊದಲು ನಾವು ಮಟನ್ನ ಬೇಯಿಸ್ಕೊಳ್ಬೇಕು ಈಗ ನಾನು ಅರ್ಧ ಕೆ ಜಿ ಮಟನ್ನ ತೊಳೆದು ಈಗ ಕುಕ್ಕರ್ಗೆ ಇದ್ದೀನಿ ಈಗ ಒಂದು ಸಣ್ಣ ಲೋಟದಲ್ಲಿ ಒಂದು ಲೋಟಷ್ಟು ನೀರು ಈಗ ಕಾಲು ಟೀ ಸ್ಪೂನ್ ಉಪ್ಪು ಅರಿಶಿನ ಸ್ವಲ್ಪ ಇದೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ನಾವು ಇದನ್ನು ಒಂದು ಎರಡು ವಿಶಲ್ ಬಂದರೆ ಸಾಕು ಈಗ ಕುಕ್ಕರ್ನ ಮುಚ್ಚಿಟ್ಟು ಒಂದೆರಡು ವಿಶಲ್ ಬರೋವರೆಗೂ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಈರುಳ್ಳಿ ನಾನು ಸಾಂಬಾರು ಈರುಳ್ಳಿ ಇದ್ದೀನಿ ದಪ್ಪ ಈರುಳ್ಳಿ ಇದ್ರೂ ಪರವಾಗಿಲ್ಲ ಈಗ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಈಗ ಎರಡು ಚಕ್ಕೆ ಒಂದು ಮೂರಿಂದ ನಾಲ್ಕು ಲವಂಗ ಅರ್ಧ ಸ್ಪೂನ್ ಸೋಂಪು ಅರ್ಧ ಸ್ಪೂನ್ ಮೆಣಸು ಧನಿಯಾ ಪುಡಿ ಒಂದೂವರೆ ಸ್ಪೂನ್ ಇದ್ದೀನಿ ಈಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಥರ ರುಬ್ಕೊಬೇಕು ಈಗ ಆಗಿದೆ ನೋಡಿ ಈಗ ಎರಡು ಆಗಿದೆ ಈಗ ಓಪನ್ ಮಾಡಿ ನೋಡೋಣ ಈಗ ನೋಡಿ ಚೆನ್ನಾಗಿ ಬೆಂದಿದೆ ನಮಗೆ ನೀರು ಇಷ್ಟೇ ಸಾಕು ಇದಕ್ಕೆ ಜಾಸ್ತಿ ನೀರು ಹಾಕೋದು ಬೇಡ ಒಂದು ಲೋಟ ನೀರು ಹಾಕಿದರೆ ಸಾಕು ಈಗ ಸ್ಟವ್ ಆನ್ ಮಾಡಿ ಬಾಣಲೆ ಇಟ್ಕೊಳ್ಳೋಣ ಈಗ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದ್ದೀನಿ ಸಾಸಿವೆ ಕಾಲ್ ಟೀ ಸ್ಪೂನ್ ಇದು ಚೆನ್ನಾಗಿ ಸಿಡಿಲಿ ಈಗ ಈಗ ಸ್ವಲ್ಪ ಕರಿಬೇವು ಈಗ ರುಬ್ಬಿರ ಮಸಾಲೆ ಹಾಕೊಳ್ಳೋಣ ಇದೀಗ ಹಸೆ ವಾಸನೆ ಹೋಗೋವರೆಗೂ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಆಗಿದೆ ಎರಡು ನಿಮಿಷ ಈಗ ನಾವು ಬೇಯಿಸ್ಕೊಂಡಿರುವ ಮಟನ್ ಹಾಕ್ಕೊಳ್ಳೋಣ ನೀರು ಜಾಸ್ತಿ ಹಾಕೋದು ಬೇಡ ಇಷ್ಟೇ ಸಾಕು ನಾ ಮಟನ್ ಬೇಯಿಸ್ಕೊಳ್ಳುವಾಗ ನಾವು ಒಂದು ಗ್ಲಾಸ್ ನೀರು ಹಾಕಿದ್ರಲ್ಲ ಅಷ್ಟೇ ನೀರು ಸಾಕು ಮಟನಲ್ಲೂ ಸ್ವಲ್ಪ ನೀರು ಬಿಡುತ್ತೆ ಈಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾವು ಮಟನ್ ಬೇಯಿಸ್ಕೊಳ್ಳುವಾಗ ಉಪ್ಪು ಹಾಕಿದ್ದೀರಿ ಈಗ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಮತ್ತು ನಾನಿಲ್ಲಿ ಖಾರದ ಪುಡಿ ಗರಂ ಮಸಾಲ ಯಾವುದೇ ಮಸಾಲೆ ಪುಡಿ ಹಾಕಿಲ್ಲ ಇಷ್ಟೇ ಸಾಕು ನಾವು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀರಲ್ಲ ಮೆಣಸು ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಖಾರ ಕೊಡುತ್ತೆ ಈಗ ಹೈ ಫ್ಲೇಮಲ್ಲಿಟ್ಟು ಇಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಕೆ ಬಿಡಿ ನೋಡಿ ಈ ಥರ ಆಗಬೇಕು ಈಗ ಹತ್ತು ನಿಮಿಷ ಆಗಿದೆ ನೋಡಿ ಈ ಥರ ಸೈಡಲ್ಲೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು ಆವಾಗಲೇ ನಮಗೆ ಗ್ರೇವಿ ಅನ್ನೋದು ನಮ್ಗೆ ಚೆನ್ನಾಗಿ ಬರುತ್ತೆ ಈಗ ಆಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಮಗೆ ಮಟನ್ ಗ್ರೇವಿ ಅನ್ನೋದು ರೆಡಿಯಾಗಿದೆ ನೋಡಿ ಸಿಂಪಲ್ ಆದ ಮಟನ್ ಗ್ರೇವಿ ರೆಡಿಯಾಗಿದೆ ಇದು ರೈಸ್ಗೂ ಮತ್ತು ಚಪಾತಿ ದೋಸೆ ಇಡ್ಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮರಿದಿರ ಸಬ್ಸ್ಕ್ರೈಬ್ ಮಾಡಿ